ವಿಘ್ನರಾಜ ನಮೋ ನಮೋ ವಿಘ್ನ ರಾಜ ನಮೋ ನಮೋ ವಿಘ್ನ ರಾಜ ಓಂ ನಮೋ ನಮೋ ವಿಘ್ನ ರಾಜ ಸುರಮುನಿ ವಂದಿತ ದೇವ ಪರಭಕ್ತ ಜನ ವನಭಾವ ಶಿವ ಶಂಭು ಪುತ್ರನೇ ಕಾವ ಸುರಮುನಿ ವಂದಿತ ದೇವ ಪರಭಕ್ತ ಜನ ವನಭಾವ ಶಿವ ಶಂಭು ಪುತ್ರನೇ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಕೃಷ್ಣ
ಬಾಮೆನಿ ರುಕ್ಮಿಣಿ ಬಾಯಂದ ಮನದಿನಿ ಓಹನ ಮುರಳಿಯ ಗಾನವಾಯಿನಿ ರುಕ್ಮಿಣಿ ಬಾಮೆನಿ ರುಕ್ಮಿಣಿ ಬಾಯಂದ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಪರಾಗ ಶುಭ ಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇ
ಪ್ರೇಮ ಪರಾಗ ಶುಭ ಶರಣ ವೇಗ ಪ್ರಣಯಾನಂದ ಪಂಚಮ ವೇಗ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗ ಲೀಲಾ ನೂತನ ಪ್ರೇಮ ಭೋಗ ಬಾವಾರುಕ್ರೆ ನೂತನ ಪ್ರೇಮ ಭೋಗ ಬಾವ ಬಮ್ಮನಿ ರುಕ್ಮಿಣಿ ರುಕ್ಮಿಣಿ ಸ್ವಾಮಿ ರುಕ್ಮಿಣಿ ದ್ವಾರಕಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಕಠಿಣ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠರನು ತನ್ನ ಕುಲ ಪುರೋಹಿತರಾದ ದೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಗಳಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ ತೋರುತ್ತಿರುವುದು. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಿಕಾಂಗನೇರ ಕಟಾಕ್ಷ ಚಂದ್ರಕಿಯಿಂದ ತ್ವೈದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ ಪ್ರಿಯ, ನಾನು ಲೋಕ ಸೇವೆಯ ಹರಕೆ ಎನ್ನುವತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ನಾನು ಹರಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೇ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸು. ಕಂಸ ಶಿಶುಪಾಲಾದಿದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷಣದಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ ಪ್ರಿಯ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತೆ ತೋರುತ್ತಿರುವುದು. ಆದರ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು ರುಕ್ಮಿಣಿ. ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು ಸ್ವಾಮಿ. ರುಕ್ಮಿಣಿ, ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವಲ್ಲ ರುಕ್ಮಿಣಿ, ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆರೆಬಡೆದು ಅವರ ಪ್ರಚಂಡ ಹಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು.
ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನೇ ನಿಜ. ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ, ಚದುರಂಗರ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಯಿಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷರ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿದೇಹದ ಭದ್ರಪೀಠ ಬೇರೆ ಬಲ್ಲನೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯರ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕರಗಳು ಸ್ವಚ್ಛ ಹಿಮರಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ಮುಂದೆ ನೀನೇ ನೋಡುವಿಯಂತೆ. ಸಾರ್ಥಕ ಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಹೇಗಿ ಚಿಂತನೆ, ಹೇಗಿ ಚಿಂತನೆ, ದುರಿತವನು ಪರಿಹರಿಸಲಿ ಜನಿಸಿ ನಾ ಪ್ರಿಯೇ. ಹೌದು, ದರೆಯ ದುರಿತವನು ಪರಿಹರಿಸಲಿ ಲೋಕದಿ ಜನಿಸಿ ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ದರೆ ಕಾಯ್ದು ಪೊರವೆ ಜನರ ಏಕಿ ಚಿಂತನೆ, ಏಕಿ ಚಿಂತನೆ, ಚಿರನೂತನ ಜಗವನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ, ಏಕಿ ಚಿಂತನೆ.
ಸ್ವಾಮಿ. ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೂ ಏನು? ಪ್ರಿಯತಮಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟಿನಾದರೂ ಹಾ, ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ರುಕ್ಮಿಣಿ, ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೀಗ ತಿಳಿದಿರುವೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಸಂಭ್ರಮ ಗೋಳಿದಾರಿ ದೇವತೆ ಅಂಬುದಿ ನಿಧಿಯೂ ದುರೈಸಿ ಎನ್ನು ಸಂಭ್ರಮ ಗೋಳಿಸಿದಾರಿ ದೇವತೆ ಜಾದುಗೈದೆಂದ ಹೃದಯ ರಂಗವರೆ ಜಾದುಗೈದೆಂದ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿಯೂ ರುಕ್ಮಿಣಿ ಕಡಲ ಮಾಡಿ ನಿನ್ನೆ ಮೂಡಿ ಬಂದ ಕ್ಷಣ ನೋಡಿ ಮಾಡಿದಿರಿ ಕುಡಿ ನೋಡರಿ ಕಡಲ ಮಾಡಿ ನಿನ್ನೆ ಮೂಡಿ ಬಂದ ಕ್ಷಣ ನೋಡಿ ಮಾಡಿದಿರಿ ಕುಡಿ ನೋಡರಿ ನಾಡಿ ಮಿಡಿಸಿ ಎನ್ನ ಹೃದಯ ಬೇಡಿದ ಪ್ರಭು ಪವಡಿಸಲಾಶ್ರಯ ಬೇಡಿದ ಪ್ರಭು ಕಡಲ ಮಾಡಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾತ ನವ ಗುಣದ ದೀಸಾಯಿ ಭಾರ್ಗವೇ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾತ ನವ ಗುಣದ ದೀಸಾಯಿ ಭಾರ್ಗವೇ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪು ರಚಿಸಿದಂತ ಕುಂಚಗೆ ನಿತ್ಯ ಬಳು ಒಡಿಸಲುವೆ ಹೌದು ನಿನ್ನ ರೂಪು ರಚಿಸಿದಂತ ಕುಂಚಗೆ ನಿತ್ಯ ಬಳು ಒಡಿಸಲುವೆ ಸುರುಗು ಶುಭೋದಯದಿ ಸಿರಿದೇವಿಯ ಒರಿಸಿದನ ಸುರುಗಿಸುಭೋದಯದಿ ದೇವಿಯ ವರಿಸಿದನ ಬಂದೆಂದ ಬಂದಿಯೊಳಾನಂದ ಪಡಿದು ಬಂದೆಂದ ಬಂದಿಯೊಳಾನಂದ ಪಡಿದು ಅಂಬುದಿ ನಿಧಿಯೂ ದುರೈಸಿ ಎನ್ನವು ಸಂಭ್ರಮ ಗೋಳಿಸಿದಾರಿ ದೇವತೆ ಜಾದುಗೈದೆನ್ನ ಹೃದಯ ರಂಗವ ಲಕ್ಷ್ಮಣಿ ಜಾದುಗೈದೆಂದ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ
ಅಂಬುದಿ ನೀರಿಯು ನವಗುಣಶೀಲ ಜನಾರ್ದನ ಸ್ವಾಮಿ ಅವಧೇವನು ಬಾಲನಿಸಿದಾತ ನವಗುಣಶೀಲ ಜನಾರ್ದನ ಗೌರಿ ಮನೋಹರನು ದೀರ್ಘಾವಿಯ ಬಂದಿ ಬ್ರಹ್ಮನು ಜನಗೈದ ಕುಂಚಕ್ಕೆ ನಿತ್ಯ ಬಲುವಳಿ ಚೆಲುವ ಸ್ವಾಮಿ ನಿಮ್ಮ ರೂಪರ ಜನಗೈದ ಕುಂಚಕ್ಕೆ ನಿತ್ಯ ಬಲುವಳಿ ಸುರಭಿ ಶುಭೋದಯದಿ ತಿರುಗೇರು ಪರಿಸಿದೆನು ಕಡಲ ಮಡಿಲಿನಿ ಕೂಡಿ ಬಂದಾಚನ ನೋಡಿ ಮಾಡಿದಿರಿ ಕುಡಿದೋಟರಿ ನಾಡಿ ಮಿರಿಸಿ ಎನ್ನ ಹೃದಯ ಸ್ವಾಮಿ ನಾಡಿ ಮಿಡಿಸಿ ಎನ್ನ ಹೃದಯ ಪವಡಿಸಲಾಶ್ರಯ ಬೇಡಿದ ಪ್ರಭುವಿ ಸ್ವಾಮಿ ಕಡಲ ಮಡಿ ರುಕ್ಮಿಣಿ ಸ್ವಾಮಿ ನೀನನ್ನು ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ವಿಶ್ರಮಿಸುವನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ ಪವಡಿ ಸುಪರಮಾತ್ಮನೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಸ್ವಾಮಿ ಪರಮಾತ್ಮನೇ ನೀನು ಭವರೋಗ ವೈದ್ಯ ಭಕ್ತರ ನಿಧಿಯೇ ಭವರೋಗ ವೈದ್ಯ ಭಕ್ತರ ನಿಧಿಯೇ ಪವಡಿಸು ಪರಮಾತ್ಮನೇ ದೇವಾ
ಭವ ರೋಗ ವೈದ್ಯಾ ಭಕ್ತರಾನಿಧಿಯೇ ಪವಡಿಸು ಪರಮಾತ್ಮನೇ ದೇವಾ ಸ್ವಾಮಿಯು ನಿದ್ರಿಸಿದಂತೆ ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಕೃಷ್ಣ ಮಾಧವ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪಾಂಡವರ ಇವರ ಪ್ರಾಣವು ನೀನು ಕೃಷ್ಣ ರೈವರ ಪ್ರಾಣವು ನೀನು ಪಾಂಡವ ರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡುಯನ ಗಭಯವ ಪರಮ ದಯಾಕರ ಕೊಡುಯನ ಗಭಯವ ಜೀವವು ನೀನೆಂದು ನಂಬಿನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ. ಆ ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನಿಂದು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಲು ದ್ವಾರಕೆಗೆ ಹೊರಟಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಿಳಿಸಿರುವರು. ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಆ ದುರ್ಯೋಧನನಿಗೆ ದೊರಕುವುದೆಂದ ಮೇಲೆ ನಾವು ಕಳವಳ ಪಡಲೇಬೇಕು. ಹಾಗೂ ಅವನು ಮುಂದಡೆದಿರುವ ಹಾದಿಯನ್ನು ಸಹ ತಪ್ಪಿಸಲೇಬೇಕು. ಆದ ಕಾರಣ ನಾನು ಸಹ ಈ ದಿನವೇ ದ್ವಾರಕೆಗೆ ಹೊರಟು ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡಿ ಬರುತ್ತೇನೆ. ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸು ದೇವಾ ಧರ್ಮದಿ ರಾಜ್ಯವ ದೊರಕಿಸು ದೇವಾ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಏ
ದ್ವಾರಕಾ ನಗರಕ್ಕೆ ಹರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆ ಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದಳರುಗೆ ಕುರು ಪಾಂಡವರಳು ಸಿದ್ಧತೆ ಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದಳರುಗೆ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಮರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಮರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಮನ ಒದಿಸಲು ನಾಂ ವಿಧ ವಿಧ ಪ್ರಯೋಗ ಬೆಳಗಿದರು ಕವಿ ಮನವನ್ನು ಎರಗೆಡದೆ ಮರಕರಿಯನ್ವಯ ಕೊಬ್ಬಿಗನು ಕವಿ ಮನವನ್ನು ಎರಗೆಡದೆ ಮದಕರಿಯನ್ವಯ ಕೊಬ್ಬಿಗನು ಮಾಧವನ ಬೆಂಬಲದೆ ಮರ ಅಧಾಂಧ ಪಾಂಡವರ ಪಟವ ಮದಾಂಬ ಪಾಂಡವರ ಪಟವ ಕದನದಲ್ಲಿ ಮದವ ಮುರಿದು ಎಂಬ ಕ್ರೋಧವನ್ನು ತೀರಿಸಿಕೊಳ್ಳುವೆ ಕದನದಲ್ಲಿ ಮದವ ಮುರಿದು ಎಂಬ ಕ್ರೋಧವನ್ನು ತೀರಿಸಿಕೊಳ್ಳುವೆ ಹರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಹರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಸಾಮ್ರಾಟ್ ಸುಯೋಧನನ ಛಲಕ್ಕೊಂದು ಸವಾಲ್ ಅರ್ಜುನ ನನಗಿಂತಲೂ ಮೊದಲೇ ದ್ವಾರಕೆಗೆ ಹೊರಟೆಯೋ ಹೋಗು ನಿನಗಿಂತಲೂ ಮೊದಲೇ ದ್ವಾರಕೆಗೆ ಹೋಗಿ ಯಾದವರ ಸಹಾಯವನ್ನು ಪಡೆಯುತ್ತೇನೆ ಯಾದವರ ಘನ ಸೈನ್ಯ ಉದರೆದರೆ ಸುಲಭದಿ ಮಣಿಸುವೆ ಶತ್ರುಗಳ ಯಾದವರ ಘನ ಸೈನ್ಯ ಉದರೆದರೆ ಸುಲಭದಿ ಮಣಿಸುವೆ ಶತ್ರುಗಳ ಹೋಮಾರ ಮಣರು ನಂಬದವಾದ ಹೋಮ ದೈವ ಹೋ ಭೀಮನ ಹೋಮಾರ ಮಣರು ನಂಬದವಾದ ಹೋಮ ದೈವ ಹೋ ಭೀಮನ ಅದ್ಭುತ ಪಾಂಡವ ಭಾರತನ ವಧಿಸಲು ಮಿತ್ರಕರ್ಣ ದೊಡ್ಡುಡಿಯನು ಬಡವ ಮಧ್ಯಮ ಪಾಂಡವ ಭಾರತನ ವಧಿಸಲು ಮಿತ್ರಕರ್ಣ ದೊಡ್ಡುಡಿಯನು ಬಡವ ಗುರುಜಿಮ್ಮದಲ ಧಲೆ ಕುಳಿತು ಎರಡು ಹರಡದಿ ಹರೆಯ ನಾಳ ಗುರುಜಿಮ್ಮದಲ ಧಲೆ ಕುಳಿತು ಎರಡು ಹರಡದಿ ಹರೆಯ ನಾಳ ಹರಭರ ತೆರಳುವೆ ಗುರುಪಾಂಡವರೊಳು ಸಿದ್ಧತ ಗಂಡಿಗ ಯುದ್ಧದ ಸುದ್ದಿಯ ತೀರ್ಥದಳರು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಮರದಿ ನಾಂ ತೆರಳುವೆ ದ್ವಾರಕ ನಗರಕ್ಕೆ ಮರದಿ ನಾಂ ತೆರಳುವೆ ಮರದಿ ನಾಂ ತೆರಳುವೆ ಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ
ಅವಿಲುತ ರಂಗ ಪಕ್ಷಿಗಳಿಗೆ ನಗುತ್ತಿವೆ ರತ್ನಗಳಿಗೆ ತಳಿವೆ ದೇವಲೋಕಾದಿ ಲೋಕದ ಮರಗುಣರಕ್ಕೆ ತಂದಿದೆ ದೇವಲೋಕಾದಿ ಲೋಕದ ಮರಗುಣರಕ್ಕೆ ತಂದಿದೆ ಎನಿತು ಈ ಕೃಷ್ಣನ ಒಬಗಿನ ಜಿಗಿತನ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ಆಕರ್ಷಣೀಯವಾಗಿದೆ. ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ಅಬ್ಬಾ ಆಹಾ ಆಹಾ ಎಂತಹ ನಯನ ಮನೋಹರವಾದ ಶಿಲಾಬಾಲಕಿಯರ ಭಾವ ಭಂಗಿಗಳು. ಅಬ್ಬಾ ಅಧಾವ ಶಿಲ್ಪಿಯ ಕೈ ಚಾತುರ್ಯವೂ ಕಾಣಿನಲ್ಲ. ಬಳ್ಳಿಯಂತೆ ಬಳುಪಡುವ ನಡು ಕಾಮನ ಬಿಲ್ಲಿನಂತಹ ಕಣ್ಣುಗಳು ತೊಂಡೆ ಹಣ್ಣಿನಂತಹ ತುಟಿಗಳು ಮಧುಚಂದ್ರನನ್ನೇ ಮನವೊಲಿಸುವಂತಹ ಮಂದಾಸದ ನಗೆ. ಅಬ್ಬಾ ಈ ನಯನ ಮನೋಹರವಾದ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಂತೆ ಬಿದ್ದಾಡುತ್ತೇನೆ. ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ್ಯ ದುರ್ಯೋಧನ ಸ್ವಾಗತ ವೈಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತ ಸ್ವಾಗತ ಕುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಈಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ
ನವರತ್ನ ಖಚಿತ ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೇ ಭಲ ನರ್ತಕಿಯರೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದೋಳ್ ಗದೆಯಂ ಹಿಡಿದಿ ಹದೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೋಳ್ ಗದೆಯಂ ಹಿಡಿದಿ ಹದೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮಿ ಸೆಯ ದೊರೆ ಸರದಾರ ಉರಿಮಿ ಸೆಯ ದೊರೆ ಈ ಸರದಾರ ಉರಿಮಿ ಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಯೋಗತ ಕುರುನಂದನ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮರಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮರಿಗೆ ಸಾರ್ವಭೌಮರಿಗೆ ಇದೇನು ಆಶ್ಚರ್ಯ ಇದೇನು ಕನಸು ಅಥವಾ ನನಸು ಓ ಮರೆತಿದ್ದೇನು ಇದು ಕೃಷ್ಣನ ಶಯನಾಗೃಹ ಕೃಷ್ಣ ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆಚ್ಚಿ ಬೆರಗಾಗುವವನಲ್ಲ ಈ ಛಲದಂಖಮಲ್ಲ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರುಧ್ವಂಸ ದುರೀಣ ಅಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾದೀಶ್ವರನಾದ ಈ ಕೌರವೇಶ್ವರನ ಭವನಕ್ಕಿಂತಲೂ ಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ha 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 ha
ಇವನೆಂತಹ ನಿಶ್ಚಿಂತ ಪುರುಷನೇಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ, ಕೃಷ್ಣನು ಹಗಲಿನ ವೇಳೆಯಲ್ಲಿ ನಿದ್ರಿಸುತ್ತಿರುವನೆಂದರೆ ಅದಕ್ಕೊಂದು ಉದ್ದೇಶವಿರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದ ನಾನು ಇದೆಲ್ಲವನ್ನೂ ಚಿಂತಿಸಿ ಫಲವಿಲ್ಲ. ಕೃಷ್ಣನು ಹೆಚ್ಚರನಾಗುವ ತನಕ ನಾನಿಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುತ್ತೇನೆ. ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಭಂಗ ತಂದಿದೆ, ಅಥವಾ ನನ್ನ ಬುದ್ಧಿಗೇನಾದರೂ ಅದನ್ನು ಮಂಕು ಕವಿದಿದೆ? ಅಖಂಡ ಭೂಮಂಡಲವನ್ನೇ ತನ್ನ ಸುಸಾಮರ್ಥ್ಯದಿಂದ ಪರಿಪಾಲಿಸುತ್ತಿರುವ ಭೂಪಾಲಕನಾದ ನಾನು ಗೋಪಾಲನ ಪಾದದಡಿಯಲ್ಲಿ ಕೂರುವುದು ಅಸಂಭವ. ನನಗೆ ಯೋಗ್ಯವಾದ ಪೀಠ ಹಾ